ಒಂದು ರೀತಿಯಲ್ಲಿ ಏಕಲವ್ಯನಿಗೆ ಈ ಬಾಕ್ಸರ್ ಅನ್ನು ನಾವು ಹೋಲಿಸಬಹುದು. ದ್ರೋಣಾಚಾರ್ಯರ ಪ್ರತಿಮೆಯ ಮುಂದೆ ಏಕಲವ್ಯ ಬಿಲ್ವಿದ್ಯೆ ಕರಗತ ಮಾಡಿದಂತೆ ವಿಶ್ವವಿಖ್ಯಾತ ಬಾಕ್ಸರ್ ಮೊಹಮ್ಮದ್ ಅಲಿಯವರ ಬಾಕ್ಸಿಂಗ್ ವಿಡಿಯೋಗಳನ್ನು ನೋಡುತ್ತಾ ಬಾಕ್ಸಿಂಗ್ ನ ತಂತ್ರಗಾರಿಕೆಗಳನ್ನು ಒಂದೊಂದಾಗಿ ಕಲಿತು ಇದೀಗ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾರತದ ಪರವಾಗಿ ಕಂಚಿನ ಪದಕ ಗೆದ್ದ ಲವ್ಲಿನಾ ಬೋರ್ಗೊಹೈನ್ ರ ಸಾಧನೆಯನ್ನು ಎಷ್ಟು ಪ್ರಶಂಸಿಸಿದರೂ ಕಡಿಮೆಯೇ. ಕ್ವಾರ್ಟರ್ ಫೈನಲ್ ನಲ್ಲಿ ಚೀನಾ ತೈಪೆಯ ಬಾಕ್ಸರ್ ಚಿನ್ ಚೆನ್ ರೊಂದಿಗೆ ಸೆಣಸಾಡಿದ ಅಸ್ಸಾಂ ಮೂಲದ 23ರ ಹರೆಯದ ಲವ್ಲಿನಾ ಸೆಮಿಫೈನಲ್ ಪ್ರವೇಶಿಸಿದ್ದರು. ಆದರೆ ಬುಧವಾರ ನಡೆದ ಸೆಮಿಫೈನಲ್ ನಲ್ಲಿ ವಿಶ್ವ ಚಾಂಪಿಯನ್ ಬಾಕ್ಸರ್ ಟರ್ಕಿಯ ಬುಸೆನಾಜ್ ಸುರ್ಮೆನಲಿ ಅವರ ವಿರುದ್ಧ 0-5 ಅಂತರದಿಂದ ಸೋಲನುಭವಿಸಿದರು. ಕಂಚಿನ ಪದಕವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಮೇರಿ ಕೋಮ್ ಬಳಿಕ ಬಾಕ್ಸಿಂಗ್ ನಲ್ಲಿ ಕಂಚು ಗೆದ್ದ 2ನೇ ಭಾರತೀಯ ಮಹಿಳಾ ಬಾಕ್ಸರ್ ಎನಿಸಿಕೊಂಡಿದ್ದಾರೆ. ಲವ್ಲಿನಾ ಈಗ ನಡೆಯುತ್ತಿರುವ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ 3ನೇ ಪದಕವನ್ನು ಗೆದ್ದುಕೊಟ್ಟಿದ್ದಾರೆ. ತನ್ನ ಗುರು ಮೇರಿ ಕೋಮ್ ಪದಕ ಗೆಲ್ಲುವಲ್ಲಿ ವಿಫಲಗೊಂಡರು. ಶಿಷ್ಯ ಲವ್ಲಿನಾ ಭಾರತದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ. 2008ರಲ್ಲಿ ವಿಜೇಂದರ್ ಸಿಂಗ್ ಹಾಗೂ 2012ರಲ್ಲಿ ಎಂಸಿ ಮೇರಿ ಕೋಮ್ ನಂತರ ಲವ್ಲಿನಾ ಒಲಿಂಪಿಕ್ಸ್ ಪದಕ ಗೆದ್ದ 3ನೇ ಭಾರತೀಯ ಬಾಕ್ಸರ್ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಲವ್ಲಿನಾ 2018 ಮತ್ತು 2019ರಲ್ಲಿ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಸತತ ಕಂಚಿನ ಪದಕಗಳನ್ನು ಗೆದ್ದರು. ಮಾರ್ಚ್ 2020ರಲ್ಲಿ ಲವ್ಲಿನಾ ಅಸ್ಸಾಂನಿಂದ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಮೊದಲ ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 2020ರಲ್ಲಿ ಆಕೆಗೆ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಸ್ಸಾಂನ ಗೋಲಘಾಟ್ ಜಿಲ್ಲೆಯ ಬರೋಮುಖಿಯ ಗ್ರಾಮದಲ್ಲಿ ಜನಿಸಿರುವ ಲವ್ಲಿನಾ ಅವರಿಗೆ ಇಬ್ಬರು ಹಿರಿಯ ಅವಳಿ ಸಹೋದರಿಯರಿದ್ದಾರೆ. ಸಹೋದರಿಯರು ಕಿಕ್ ಬಾಕ್ಸಿಂಗ್ ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿದ್ದರು. ಲವ್ಲಿನಾ ಕೂಡ ಕಿಕ್ ಬಾಕ್ಸರ್ ಆಗಿ ವೃತ್ತಿ ಜೀವನ ಆರಂಭಿಸಿದ್ದು ಬಾಕ್ಸಿಂಗ್ ನಲ್ಲಿ ಒಲವು ತೋರಿದ ನಂತರ 2012ರಲ್ಲಿ ಖ್ಯಾತ ತರಬೇತುದಾರ ಪಡುಂ ಬೋರೋ ಆಕೆಗೆ ತರಬೇತಿ ನೀಡಲು ಆರಂಭಿಸಿದರು. ಲವ್ಲಿನಾ ಒಲಿಂಪಿಕ್ಸ್ ನಲ್ಲಿ ತೋರಿರುವ ಪ್ರದರ್ಶನದ ಪರಿಣಾಮವೆಂಬಂತೆ ಗೋಲಘಾಟ್ ಜಿಲ್ಲೆಯಲ್ಲಿರುವ ಅವರ ಮನೆಯನ್ನು ಸಂಪರ್ಕಿಸುವ ರಸ್ತೆ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಹಲವು ವರ್ಷಗಳ ಬಳಿಕ ಈ ರಸ್ತೆ ನಿರ್ಮಾಣವಾಗಿದೆ. ನಾನು ಅವರ ಗೆಲುವಿಗಾಗಿ ಪ್ರಾರ್ಥಿಸುವೆ ಎಂದು ಸ್ಥಳೀಯರೊಬ್ಬರು ಹೇಳಿದ್ದಾರೆ. 2020ರಲ್ಲಿ ಭಾರತೀಯ ಕ್ರೀಡಾ ಪ್ರಾಧಿಕಾರವು ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗಿನ 52 ದಿನಗಳ ಅವಧಿಗೆ ಪ್ರಮುಖ ಭಾರತೀಯ ಬಾಕ್ಸರ್ಗಳಿಗೆ ಯುರೋಪ್ ಪ್ರವಾಸ ಮತ್ತು ತರಬೇತಿಯನ್ನು ಆಯೋಜಿಸಿತ್ತು. ಆದರೆ ಪ್ರವಾಸಕ್ಕಾಗಿ ಭಾರತೀಯ ತಂಡದೊಂದಿಗೆ ಇಟಲಿಗೆ ವಿಮಾನ ಏರಲು ಕೆಲವೇ ಗಂಟೆಗಳ ಮೊದಲು ಲವ್ಲಿನಾಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. ಕೊರೋನಾದಿಂದಾಗಿ ಇಟಲಿ ಪ್ರವಾಸದಿಂದ ವಂಚಿತರಾದ ಲವ್ಲಿನಾ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ತಾಯಿಯನ್ನು ನೋಡಿಕೊಳ್ಳುತ್ತಾ ಸಮಯ ಕಳೆದಿದ್ರು. ಮೂತ್ರಪಿಂಡ ವೈಫಲ್ಯದಿಂದ ಬಳಲುತ್ತಿದ್ದ ಲವ್ಲಿನಾರ ತಾಯಿಗೆ ಕಳೆದ ವರ್ಷ ಮೂತ್ರಪಿಂಡ ಕಸಿ ನಡೆದಿತ್ತು. ಆಗ ಕೆಲ ಸಮಯ ತಾಯಿಯನ್ನು ನೋಡಿಕೊಳ್ಳುತ್ತಾ ಆಸ್ಪತ್ರೆಯಲ್ಲಿದ್ದರು. ಟೋಕಿಯೋದಿಂದ ನನ್ನ ಮಗಳು ತರುವ ಪದಕವು ನಮಗೆ ಅಮೂಲ್ಯವಾದ ಆಸ್ತಿಯಾಗಿರುತ್ತದೆ. ನನ್ನ ಪತ್ನಿ ಈಗ ಮರುಜನ್ಮ ಪಡೆದಿದ್ದಾಳೆ. ಲವ್ಲಿನಾ ಗೆದ್ದು ತರುವ ಪದಕವು ನಾವು ಆರ್ಥಿಕವಾಗಿ ನಿರೀಕ್ಷೆಗಿಂತ ಬೇಗನೆ ಚೇತರಿಸಿಕೊಳ್ಳಲು ಸಹಾಯವಾಗಬಹುದು ಎಂದು ಲವ್ಲಿನಾ ಅವರ ತಂದೆ ಟಿಕೇನ್ ಬೋರ್ಗೊಹೈನ್ ಹೇಳುತ್ತಾರೆ. ಗ್ರಾಮದ ಚಹಾ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಲವ್ಲಿನಾ ತಂದೆ ತಿಂಗಳಿಗೆ 2500 ರೂಪಾಯಿ ಗಳಿಸುತ್ತಿದ್ದರು. 5 ಜನರಿರುವ ಅವರ ಕುಟುಂಬದಲ್ಲಿ ಹಣಕಾಸು ನಿರ್ವಹಣೆ ಅವರಿಗೆ ಕಠಿಣವಾಗಿತ್ತು. ಲವ್ಲಿನಾ ಅವರ ತಾಯಿ 3 ಪುತ್ರಿಯರ ಕ್ರೀಡಾ ಕನಸು ಪೂರೈಸಲು ಗ್ರಾಮ ಸಹಕಾರಿ ಸಂಘದಿಂದ 50,000 ರೂಪಾಯಿಗಳಿಂದ 1.5 ಲಕ್ಷ ರೂಪಾಯಿಗಳವರೆಗೆ ಸಾಲ ಪಡೆದುಕೊಂಡಿದ್ದರು. ಹೆಚ್ಚಿನ ಬಡ್ಡಿ ದರದೊಂದಿಗೆ ವಾರಕ್ಕೊಮ್ಮೆ ಕಂತುಗಳನ್ನು ಪಾವತಿಸುತ್ತಿದ್ದರು. ಇಂತಹ ಬಡತನದ ಹಿನ್ನೆಲೆಯಿಂದ ಬಂದವರಾಗಿದ್ದರು ಲವ್ಲಿನಾ ಬೋರ್ಗೊಹೈನ್. 6 ಬಾರಿಯ ವಿಶ್ವ ಚಾಂಪಿಯನ್ ಹಾಗೂ ಒಲಿಂಪಿಕ್ಸ್ ಪದಕ ವಿಜೇತೆ ಮೇರಿ ಕೋಮ್ ಅವರಿಂದ ಲವ್ಲಿನಾ ತರಬೇತಿ ಸಲಹೆ ಪಡೆದಿದ್ದಾರೆ. ಬಾಕ್ಸಿಂಗ್ ದಂತಕಥೆ ಮೊಹಮ್ಮದ್ ಅಲಿ ಅವರಿಂದ ಸ್ಫೂರ್ತಿ ಪಡೆದ ಲವ್ಲಿನಾ ತೀರಾ ಬಡ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಸ್ವಾಭಿಮಾನ ಛಲ ಕಠಿಣ ಪರಿಶ್ರಮದಿಂದ ಈ ಅಭೂತಪೂರ್ವ ಸಾಧನೆಗೈದು ಯುವಜನತೆಗೆ ಪ್ರೇರಣೆಯಾಗಿದ್ದಾರೆ.